ಓಂ ಶಾಂತಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಇಪ್ಪತ್ತೆರಡು ಪ್ರಾತಃ ಮುರುಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೆ ನೀವು ಮನುಷ್ಯರಿಂದ ದೇವತೆ ಆಗಬೇಕು ಆದ್ದರಿಂದ ದೈವಿ ಸಭ್ಯತೆಯನ್ನು ಧಾರಣೆ ಮಾಡಿಕೊಳ್ಳಿ ಆಸುರಿ ಅವಗುಣಗಳನ್ನು ಬಿಡುತ್ತಾ ಹೋಗಿ ಪಾವನರಾಗಿ ನೀವು ಮನುಷ್ಯರಿಂದ ದೇವತೆ ಆಗಬೇಕು ಆದ್ದರಿಂದ ದೈವಿ ಸಭ್ಯತೆಯನ್ನು ಧಾರಣೆ ಮಾಡಿಕೊಳ್ಳಿ ಅವಗುಣಗಳನ್ನು ಬಿಡುತ್ತಾ ಹೋಗಿ ಪಾವನರಾಗಿ ಪ್ರಶ್ನೆ ದೈವಿ ಸಭ್ಯತೆಯನ್ನು ಧಾರಣೆ ಮಾಡಿಕೊಳ್ಳುವವರ ಗುರುತು ಯಾವ ಒಂದು ವಿಚಾರದಿಂದ ಆಗಲು ಸಾಧ್ಯ ದೈವಿ ಸಭ್ಯತೆಯನ್ನು ಧಾರಣೆ ಮಾಡಿಕೊಳ್ಳುವವರ ಗುರುತು ಯಾವ ಒಂದು ವಿಚಾರದಿಂದ ಆಗಲು ಸಾಧ್ಯ ಉತ್ತರ ಸರ್ವಿಸ್ನಿಂದ ಎಲ್ಲಿಯವರೆಗೆ ಪತಿತರಿಂದ ಪಾವನರಾಗಿದ್ದೀರ ಹಾಗೂ ಎಷ್ಟು ಜನರನ್ನು ಪಾವನ ಮಾಡುವ ಸೇವೆ ಮಾಡುತ್ತೀರ ಒಳ್ಳೆಯ ಪುರುಷಾರ್ಥಿಯಾಗಿದ್ದೀರೋ ಅಥವಾ ಇದುವರೆಗೂ ಆಸುರಿ ಅವಗುಣವಿದೆಯೋ ಇದೆಲ್ಲವೂ ಸರ್ವೆಸ್ನಿಂದ ಗೊತ್ತಾಗುತ್ತದೆ ನಿಮ್ಮ ಈ ಈಶ್ವರೀಯ ಮಿಷನ್ ಇರುವುದೇ ದೈವಿ ಸಭ್ಯತೆಯನ್ನು ಕಲಿಸುವುದಕ್ಕಾಗಿ ನೀವು ಶ್ರೀಮತದಂತೆ ಪತಿತ ಮನುಷ್ಯರನ್ನು ಪಾವನ ಮಾಡುವ ಸೇವೆ ಮಾಡುತ್ತೀರಾ ಹಾಡು ಓಂ ನಮ ಶಿವಾಯ್ ಓಂ ಶಾಂತಿ ಭಕ್ತಿ ಮಾರ್ಗದಲ್ಲಿ ಶಿವಾಯ ನಮಃ ಎಂದು ಇತ್ಯಾದಿಯಾಗಿ ಮಹಿಮೆ ಮಾಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಶಿವ ಆಗಿದ್ದಾರೆ ಅವರಿಗೆಯೇ ಶಿವ ಪರಮಾತ್ಮ ನಮಃ ಎಂದು ಹೇಳಲಾಗುತ್ತದೆ ಬ್ರಹ್ಮ ದೇವತಾಯ ನಮಃ ವಿಷ್ಣು ದೇವತಾಯ ನಮಃ ಎನ್ನಲಾಗುತ್ತದೆ ಮತ್ತು ಶಿವ ಪರಮಾತ್ಮ ನಮಃ ಅಂತರವಾಯಿತಲ್ಲವೇ ಪರಮಾತ್ಮ ಒಬ್ಬರಾಗಿದ್ದಾರೆ ಅವರು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಅವರ ಮಹಿಮೆಯೂ ಶ್ರೇಷ್ಠವಾಗಿದೆ ಈ ಸಮಯದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಕರ್ತವ್ಯವನ್ನು ಮಾಡುತ್ತಾರೆ ಅವರ ಧಾಮವೂ ಸಹ ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಹೆಸರೂ ಸಹ ಶ್ರೇಷ್ಠ ಮತ್ಯಾರಿಗೂ ಪರಮಾತ್ಮ ಎಂದು ಕರೆಯುವುದಿಲ್ಲ ಹೇ ಪತಿತ ಪಾವನ ಎಂಬ ಗಾಯನ ಪರಮಾತ್ಮನಿಗಾಗಿಯೇ ಇದೆ ಬರುವುದು ಸಹ ಪತಿತ ಜಗತ್ತು ಮತ್ತು ಪತಿತ ಶರೀರದಲ್ಲಿ ಪತಿತ ಶರೀರದ ಹೆಸರು ಪ್ರಜಾಪಿತ ಬ್ರಹ್ಮ ಆಗಿದೆ ಇವರಲ್ಲಿ ಪ್ರವೇಶ ಮಾಡಿ ನಾನು ಬಹಳ ಜನ್ಮಗಳ ಅಂತ್ಯದ ಸಾಧಾರಣ ಮನುಷ್ಯ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು ಹೇಳುತ್ತಾರೆ ಸೂಕ್ಷ್ಮವತನವಾಸಿ ಸಂಪೂರ್ಣ ಬ್ರಹ್ಮನಲ್ಲಿ ಬರುವುದಿಲ್ಲ ಇವರ ಬಹಳ ಜನ್ಮಗಳ ಅಂತ್ಯದ ಜನ್ಮದಲ್ಲಿ ಬರುತ್ತೇನೆ ಎಂದು ಸ್ವತಃ ಹೇಳುತ್ತಾರೆ ರಾಧೆ ಕೃಷ್ಣರೇ ಬಹಳ ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಅವರ ಬಹಳ ಜನ್ಮಗಳ ಅಂತ್ಯದ ಜನ್ಮ ಸಾಧಾರಣವಾಗಿದೆ ನಾನು ಪಾವನ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ ಎಂದಂತೂ ಹೇಳುವುದಿಲ್ಲ ಭಗವಾನು ಆಚ ನಾನು ಸಾಧಾರಣ ತನುವಿನಲ್ಲಿ ಬರುತ್ತೇನೆ ಈಗ ಖಂಡಿತ ಭಗವಂತ ಬಂದು ಈ ಸಾಧಾರಣ ತನುವಿನ ಮುಖಾಂತರ ನಾನು ಪರಮಪಿತ ಪರಮಾತ್ಮನಾಗಿದ್ದೇನೆ ಎಂದು ಆತ್ಮಗಳಿಗೆ ತಿಳಿಸುತ್ತಾರೆ ನಾನು ಕೃಷ್ಣನ ಆತ್ಮನಲ್ಲ ಬ್ರಹ್ಮ ವಿಷ್ಣು ಶಂಕರರ ಆತ್ಮವೂ ಅಲ್ಲ ನಾನು ಪರಮಪಿತ ಪರಮಾತ್ಮನಾಗಿದ್ದೇನೆ ಯಾರನ್ನು ಶಿವ ಪರಮಾತ್ಮ ನಮಃ ಎಂದು ಕರೆಯಲಾಗುತ್ತದೆ ನಾನು ಇವರಲ್ಲಿ ಬಂದಿದ್ದೇನೆ ನಾನು ಸೂಕ್ಷ್ಮವತನವಾಸಿ ಬ್ರಹ್ಮನಲ್ಲಿ ಪ್ರವೇಶ ಮಾಡುವುದಿಲ್ಲ ನಾನಂತೂ ಇಲ್ಲಿ ಪತಿತರನ್ನು ಪಾವನ ಮಾಡಬೇಕು ನನ್ನ ಮುಖಾಂತರವೇ ಆ ಸೂಕ್ಷ್ಮವತನವಾಸಿ ಬ್ರಹ್ಮ ಪಾವನ ಆಗಿದ್ದಾರೆ ಆದ್ದರಿಂದ ಅವರನ್ನು ಸೂಕ್ಷ್ಮದಲ್ಲಿ ತೋರಿಸಿದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಆದರೆ ಮನುಷ್ಯರು ಕೇಳಿಯೂ ಕೇಳದಂತಿದ್ದು ಒಲ್ಟಾ ವಿಚಾರಗಳಂತೆ ನಡೆಯುತ್ತಿರುತ್ತಾರೆ ಆಸುರಿ ಬುದ್ಧಿಯಿಂದ ಕೇಳಿಸಿಕೊಳ್ಳುತ್ತಾರೆ ಐಶ್ವರ್ಯ ಬುದ್ಧಿಯಿಂದ ಕೇಳಿದರೆ ಎಲ್ಲ ಸಂಶಯವೂ ಅಳಿಸಿ ಹೋಗುತ್ತದೆ ತ್ರಿಮೂರ್ತಿಯ ಚಿತ್ರವನ್ನು ತೋರಿಸುವ ಹೊರತಾಗಿ ತಿಳಿಸುವುದು ಕಷ್ಟವಾಗಿದೆ ಅವರುಗಳು ತ್ರಿಮೂರ್ತಿ ಬ್ರಹ್ಮ ಎಂಬ ಹೆಸರನ್ನಿಟ್ಟು ಬಿಟ್ಟಿದ್ದಾರೆ ಏಕೆಂದರೆ ಶಿವಬಾಬಾ ಪ್ರಜಾಪಿತ ಬ್ರಹ್ಮನ ಮುಖಾಂತರ ಹೊಸ ಜಗತ್ತಿನ ರಚನೆಯನ್ನು ರಚಿಸುತ್ತಾರೆ ನೀವು ಮಕ್ಕಳು ಈಗ ಸನ್ಮುಖದಲ್ಲಿದ್ದೀರಾ ಎಲ್ಲರೂ ಪತಿತರಿಂದ ಪಾವನರಾಗುತ್ತಿದ್ದಾರೆ ಯಾರು ಎಷ್ಟು ಆಗತ್ತಾರೋ ಅಷ್ಟು ಸರ್ವಿಸ್ಟ ಕಾಣಿಸುತ್ತದೆ ಇವರು ಒಳ್ಳೆಯ ಪುರುಷಾರ್ಥಿಯಾಗಿದ್ದಾರೆ ಇವರಲ್ಲಿನ್ನೂ ಅವಗುಣವಿದೆ ದೇವತೆಗಳಲ್ಲಿ ದೈವೀಗುಣವೆತ್ತು ಪ್ರತಿಯೊಬ್ಬರೂ ತನ್ನ ಅಸುರಿ ಗುಣ ಮತ್ತು ಅವರುಗಳ ದೈವೀಗುಣವನ್ನು ವರ್ಣನೆ ಮಾಡುತ್ತಾರೆ ಈಗ ಅಸುರಿ ಅವಗುಣಗಳನ್ನು ಬಿಡಬೇಕು ಇಲ್ಲವೆಂದರೆ ಶ್ರೇಷ್ಠವಾದ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಮಕ್ಕಳೇ ದೈವಿ ಗುಣ ಧಾರಣೆ ಮಾಡಿ ಎಂದು ತಂದೆ ತಿಳಿಸುತ್ತಾರೆ ಆಹಾರ ಪಾನೀಯ ನಡತಿಯಲ್ಲಿ ಸಭ್ಯತೆ ಬೇಕು ಪತಿದ ಮನುಷ್ಯರನ್ನು ಅಸಭ್ಯರು ಎನ್ನುತ್ತಾರೆ ದೇವತೆಗಳು ನಾಗರಿಕತೆಯನ್ನುಳ್ಳವರಾಗಿದ್ದಾರೆ ಆದ್ದರಿಂದ ಅವರುಗಳ ಗಾಯನವಿದೆ ಪ್ರತಿಯೊಬ್ಬರೂ ಪುರುಷಾರ್ಥ ಮಾಡಬೇಕು ಮಾಡಿದವರು ಪಡೆಯುತ್ತಾರೆ ಈಗ ಭಗವಂತ ನಿಮಗೆ ಸಹಜ ರಾಜಯೋಗ ಮತ್ತು ಜ್ಞಾನವನ್ನು ಕಲಿಸುತ್ತಿದ್ದಾರೆ ಜ್ಞಾನಸಾಗರ ತಂದೆ ಒಬ್ಬರಾಗಿದ್ದಾರೆ ಅವರು ನಿಮಗೆ ಜ್ಞಾನ ನೀಡಿ ಸದ್ಗತಿಯಲ್ಲಿ ಕರೆದೊಯ್ಯುತ್ತಾರೆ ಅವರನ್ನೇ ಸುಖ ದೇವ ಎಂದು ಸಹ ಕರೆಯಲಾಗುತ್ತದೆ ಮೇಲೆ ಇಲ್ಲಿಯ ಎಲ್ಲ ವಿಚಾರಗಳು ಭಿನ್ನವಾಗಿವೆ ಯಾರು ಬ್ರಾಹ್ಮಣರಾಗುವವರಿರುತ್ತಾರೋ ಅವರಿಗೇ ಬುದ್ಧಿಯಲ್ಲಿ ಈ ಜ್ಞಾನ ಕೊರುತ್ತದೆ ಬಹಳವಾಗಿ ದಾತನನ್ನು ಬ್ರಹ್ಮ ಏಕೆ ಮಾಡಿದ್ದೀರಾ ಎಂದು ಕೇಳುತ್ತಾರೆ ಈ ವಿಚಾರಗಳನ್ನು ಕುಳಿತು ಅರ್ಥ ಮಾಡಿಕೊಳ್ಳಿ ಎಂದು ಹೇಳಿ ನಾವು ನಿಮಗೆ ಇವರ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಿಳಿಸುತ್ತೇವೆ ಎಲ್ಲ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರು ಪಾವನ ದೇವತೆ ದೇವತೆಯಾಗತ್ತಾರೆ ಪಾವನರಾಗುವ ಹೊರತಾಗಿ ಆಸ್ತಿ ಸಿಗಲು ಸಾಧ್ಯವಿಲ್ಲ ಭಗವಂತ ಶ್ರೇಷ್ಠಾತಿಶ್ರೇಷ್ಠ ನಿರಾಕಾರ ಶಿವಬಾಬಾ ಆಗಿದ್ದಾರೆ ಆಸ್ತಿ ಕೊಡುವುದಕ್ಕಾಗಿ ಖಂಡಿತ ಬ್ರಹ್ಮಾತನುವಿನಲ್ಲಿ ಬರುತ್ತಾರೆ ಇವರು ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ ಸೂಕ್ಷ್ಮವತನವಾಸಿ ಬ್ರಹ್ಮನನ್ನು ಪ್ರಜಾಪಿತ ಎಂದು ಹೇಳುವುದಿಲ್ಲ ಅಲ್ಲಿ ಏನಾದರೂ ಪ್ರಜೆಗಳನ್ನು ರಚಿಸುತ್ತಾರೆಯೇ ನಾವು ಬ್ರಹ್ಮಕುಮಾರ ಕುಮಾರಿಯರು ಸಾಕಾರದಲ್ಲಿರುವುದರಿಂದ ಪ್ರಜಾಪಿತ ಬ್ರಹ್ಮ ಸಹ ಸಾಕಾರದಲ್ಲಿದ್ದಾರೆ ಬಂದು ಈ ರಹಸ್ಯವನ್ನು ತಿಳಿಯಿರಿ ನಾವು ಈ ದಾದನನ್ನು ಭಗವಂತ ಎಂದು ಹೇಳುವುದಿಲ್ಲ ಇವರು ಪ್ರಜಾಪಿತನಾಗಿದ್ದಾರೆ ಇವರ ತನುವಿನಲ್ಲಿ ಶಿವಬಾಬಾ ಪಾವನ ಮಾಡುವುದಕ್ಕಾಗಿ ಬರುತ್ತಾರೆ ಇಲ್ಲಿ ಯಾರೂ ಪಾವನರಿಲ್ಲ ತ್ರಿಮೂರ್ತಿ ಶಿವನ ಬದಲು ತ್ರಿಮೂರ್ತಿ ಬ್ರಹ್ಮ ಎಂದು ಬಿಟ್ಟಿದ್ದಾರೆ ಆದರೆ ತ್ರಿಮೂರ್ತಿ ಬ್ರಹ್ಮನ ಅರ್ಥವೇನೂ ಇಲ್ಲ ಬ್ರಹ್ಮನನ್ನು ಮನುಷ್ಯರ ರಚಯಿತ ಎಂದು ಸಹ ಹೇಳುತ್ತಾರೆ ಆದ್ದರಿಂದ ಪ್ರಜಾಪಿತ ಎಂದು ಕರೆಯಲಾಗುತ್ತದೆ ಇವರಲ್ಲಿ ಆ ನಿರಾಕಾರ ಪ್ರವೇಶ ಮಾಡಿ ಆಸ್ತಿ ಕೊಡುತ್ತಾರೆ ಸೂಕ್ಷ್ಮವತನವಾಸಿ ಬ್ರಹ್ಮ ಪಾವನವಾಗಿದ್ದಾರೆ ಅವರು ಪತಿತದಿಂದ ಪಾವನರಾಗುತ್ತಾರೆ ನಾವು ಬ್ರಾಹ್ಮಣರೂ ಸಹ ಪತಿತರೆಂದ ಪಾವನ ಆಗುತ್ತೇವೆ ಶಿವ ಪರಮಾತ್ಮ ನಮಃ ಎಂದು ಹೇಳಲಾಗುತ್ತದೆ ಬ್ರಹ್ಮ ವಿಷ್ಣು ಶಂಕರರನ್ನು ದೇವತೆ ಎಂದು ಕರೆಯಲಾಗುತ್ತದೆ ಭಗವಂತನೇ ಭಕ್ತರ ರಕ್ಷಕನಾಗಿದ್ದಾರೆ ಅವರೇ ಎಲ್ಲರಿಗೂ ಸದ್ಗತಿ ಕೊಡುತ್ತಾರೆ ಪತಿತ ಪಾವನನಾಗಿರುವುದರಿಂದ ಖಂಡಿತ ಬಂದು ಪತಿತರನ್ನು ಪಾವನ ಮಾಡುತ್ತಾರೆ ಮೊಟ್ಟ ಮೊದಲ ಪಾವನ ಲಕ್ಷ್ಮೀನಾರಾಯಣರಾಗಿದ್ದಾರೆ ಅವರು ಖಂಡಿತ ಪುನರ್ಜನ್ಮ ತೆಗೆದುಕೊಳ್ಳುತ್ತಿರಬೇಕು ಎಂಬತ್ನಾಲ್ಕು ಜನ್ಮ ಪೂರ್ಣ ಆಗುವುದರಿಂದ ನಂತರ ಸಾಧಾರಣ ಮನುಷ್ಯರಾಗುತ್ತಾರೆ ಅವರಲ್ಲಿ ನಂತರ ತಂದೆ ಪ್ರವೇಶ ಮಾಡುತ್ತಾರೆ ಅಂದಮೇಲೆ ಇವರು ವ್ಯಕ್ತ ಬ್ರಹ್ಮ ಅವರು ಅವ್ಯಕ್ತ ಬ್ರಹ್ಮ ಸೂಕ್ಷ್ಮವತನದಲ್ಲಿ ಸೃಷ್ಟಿಯನ್ನು ರಚಿಸಲಾಗುವುದಿಲ್ಲ ಸಾಮಾನ್ಯವಾಗಿ ಜನರು ಈ ವಿಚಾರದ ಬಗ್ಗೆ ತಬ್ಬಿಬ್ಬಾಗತ್ತಾರೆ ಆದ್ದರಿಂದ ನೀವು ತಿಳಿಸಬೇಕು ನಾನು ಬಹಳ ಜನ್ಮಗಳ ಅಂದರೆ ಎಂಬತ್ನಾಲ್ಕೂ ಜನ್ಮಗಳ ಅಂತ್ಯದ ಜನ್ಮದಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ ಭಾರತದಲ್ಲಿ ಮೊದಲು ದೇವತೆಗಳು ಬಂದರು ಅವರು ನಂತರ ಕೊನೆಯವರಾಗತ್ತಾರೆ ಮತ್ತೆ ಮೊದಲು ಅವರೇ ಹೋಗಿ ದೇವತೆಗಳಾಗತ್ತಾರೆ ರೂಪದ ಚಿತ್ರವೂ ಖಂಡಿತ ಇರಬೇಕು ಮಕ್ಕಳು ಅರ್ಥಸಹಿತವಾಗಿ ಮಾಡಿದ್ದಾರೆ ಬ್ರಾಹ್ಮಣರು ಜೊಟ್ಟು ದೇವತೆ ತಲೆ ಕ್ಷತ್ರಿಯ ಭುಜಗಳು ವೈಶ್ಯ ಹೊಟ್ಟೆ ಶೂದ್ರ ಕಾಲು ಶೂದ್ರರ ನಂತರ ಮತ್ತೆ ಬ್ರಾಹ್ಮಣ ವರ್ಣಗಳದ್ದೂ ಸಹ ಚಕ್ರವಾಯಿತಲ್ಲವೇ ಇದನ್ನು ಸಹ ತಿಳಿದುಕೊಳ್ಳಬೇಕು ಮತ್ತು ತಿಳಿಸಬೇಕು ದಿನಪತ್ರಿಕೆಗಳಲ್ಲಿ ಇಂತಹವರು ಸ್ವರ್ಗವಾಸಿಯಾದರು ಎಂದು ಬರುತ್ತದೆ ಸ್ವರ್ಗವಾಸಿ ಆಗಿದ್ದಾರೆ ಮೇಲೆ ಖಂಡಿತ ನರ್ಕದಲ್ಲಿದ್ದರು ಎಂದು ಆಗ ಅವರಿಗೆ ಪತ್ರ ಬರೆಯಬೇಕು ಎಂಬುದಾಗಿ ಪಾಪ ಬಹಳ ಬಾರಿ ತಿಳಿಸಿದ್ದಾರೆ ಮತ್ತು ಈಗ ಇರುವುದೇ ನರ್ಕ ಅಂದ ಮೇಲೆ ಖಂಡಿತ ಪುನರ್ಜನ್ಮವನ್ನೂ ನರ್ಕದಲ್ಲಿ ತೆಗೆದುಕೊಳ್ಳುತ್ತಾರೆ ಒಂದು ವೇಳೆ ಸ್ವರ್ಗಕ್ಕೆ ಹೋಗಿದ್ದರೆ ನಂತರ ನೀವು ಅವರನ್ನು ಕರೆದು ನರ್ಕದ ಭೋಜನವನ್ನು ಏಕೆ ತಿನ್ನಿಸುತ್ತೀರ ನೀವೇ ಕೇಳುತ್ತೀರ ಆದರೆ ಸ್ವರ್ಗದ ಸ್ಥಾಪನೆಯನ್ನಂತೂ ತಂದೆಯೇ ಬಂದು ಮಾಡುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಷ್ಟೂ ಸಹ ಬುದ್ಧಿಯಿಲ್ಲ ರಾಜಯೋಗವನ್ನು ಕಲಿಸುತ್ತಾರೆ ನೀವು ಬ್ರಾಹ್ಮಣರು ಸಂಗಮದಲ್ಲಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಾ ಎಲ್ಲರೂ ಕಲಿಯುಗದಲ್ಲಿದ್ದಾರೆ ಸಂಗಮದಲ್ಲಿ ಆತ್ಮ ಪರಮಾತ್ಮ ಮಿಲನ ಮಾಡುತ್ತಿದ್ದಾರೆ ಇದಕ್ಕೆ ಕುಂಭ ಮೇಳ ಎನ್ನಲಾಗುತ್ತದೆ ನೀವು ಜ್ಞಾನ ಗಂಗೆಯರು ಜ್ಞಾನ ಸಾಗರನಿಂದ ಹೊರಟಿದ್ದೀರ ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಪಾವನರಾಗುತ್ತಾರೆ ಎಂದು ಭಕ್ತಿಯಲ್ಲಿ ತಿಳಿಯುತ್ತಾರೆ ಪಾವನ ಮಾಡುವುದಂತೂ ನಿಮ್ಮ ಮಿಷನ್ನ ಕರ್ತವ್ಯವಾಗಿದೆ ಇದು ಈಶ್ವರ್ಯ ಮಿಷನ್ ಆಗಿದೆ ನೀವೇ ಪತಿತ ಮನುಷ್ಯರನ್ನು ಪಾವನ ದೇವತೆಯನ್ನಾಗಿ ಶ್ರೀಮತದಂತೆ ಮಾಡುತ್ತೀರ ಶ್ರೀಕೃಷ್ಣ ಪತಿತ ಪಾವನನಲ್ಲ ಅವರು ಪೂರ್ಣ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತಾರೆ ಮೊದಲು ಲಕ್ಷ್ಮೀನಾರಾಯಣರು ನಂತರ ಅಂತ್ಯದಲ್ಲಿ ಬ್ರಹ್ಮ ಸರಸ್ವತಿ ಆದಿ ದೇವ ಆದಿ ದೇವಿಯಾಗತ್ತಾರೆ ಈಗ ಈ ವಿಚಾರಗಳನ್ನು ಯಾರು ತಿಳಿಸಿದರು ಶಿವ ಪರಮಾತ್ಮ ಎನ್ನಮಃ ಹೇ ಪರಮಪಿತ ಪರಮಾತ್ಮ ಬಂದು ನಿಮ್ಮ ಗತಿ ಮತ ಎಲ್ಲರಿಗಿಂತ ಭಿನ್ನವಾಗಿದೆ ಎಂದು ಸಹ ಹಾಡುತ್ತಾರೆ ಅವರು ಗತಿಗಾಗಿ ಶ್ರೀಮತ ಕೊಡುತ್ತಾರೆ ಗತಿ ಮತ್ತು ಸದ್ಗತಿ ದುರ್ಗತಿ ಉಳ್ಳವರ ಸದ್ಗತಿ ಮಾಡುವವರು ಅವರ ಶ್ರೀಮತ ಎಲ್ಲ ಮನುಷ್ಯರಿಗಿಂತ ಭಿನ್ನವಾಗಿದೆ ಬಾಕಿ ಭಕ್ತಿ ಮಾರ್ಗ ಘೋರ ರಾತ್ರಿಯಾಗಿದೆ ಅರ್ಧಕಲ್ಪ ಜ್ಞಾನದ ದಿನವಾಗಿದೆ ನಾನು ಅಂಧಕಾರದ ರಾತ್ರಿಯಲ್ಲಿ ರಾತ್ರಿಯನ್ನು ಹಗಲು ಮಾಡಲು ಬರುತ್ತೇನೆ ಎಂದು ಶಿವಬಾಬಾ ಹೇಳುತ್ತಾರೆ ಈ ಜ್ಞಾನ ಒಬ್ಬರೇ ಜ್ಞಾನ ಸಾಗರ ಶಿವಬಾಬಾ ಅವರ ಬಳಿಯಿದೆ ಋಷಿ ಮುನಿ ಇತ್ಯಾದಿಯರೆಲ್ಲರೂ ಪರಮಾತ್ಮ ಅನಂತವಾಗಿದ್ದಾರೆ ಎಂದು ಹೇಳುತ್ತಾ ಬಂದರು ತಂದೆಯನ್ನು ತಿಳಿದುಕೊಂಡಿಲ್ಲವಾದ್ದರಿಂದ ನಾಸ್ತಿಕರಾದರು ಅರ್ಧಕಲ್ಪ ನಾಸ್ತಿಕರು ಇದ್ದಾರೆ ಅರ್ಧಾಕಲ್ಪ ಆಸ್ತಿಕರಿರುತ್ತಾರೆ ನೀವೀಗ ತಂದೆಯನ್ನು ತಂದೆಯ ರಚನೆಯ ಆದಿಮತ್ಯಂತ್ಯವನ್ನು ತಿಳಿದಿದ್ದೀರ ಮತ್ಯಾರೂ ತಿಳಿದುಕೊಂಡಿಲ್ಲವಾದ್ದರಿಂದ ಅನಾಥರು ಎಂದು ಕರೆಯಲಾಗುತ್ತದೆ ಅನೇಕ ಧರ್ಮ ಅನೇಕ ಮತಗಳಾಗಿವೆ ಈ ಹಳೆಯ ಪ್ರಪಂಚದ ಸನ್ಯಾಸ ಮಾಡಬೇಕೆಂದು ಈಗ ತಂದೆ ಹೇಳುತ್ತಾರೆ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರ ಗೃಹಸ್ಥ ವ್ಯವಹಾರದಲ್ಲಿ ಭಲೇ ಇರಿ ಕೇವಲ ಪವಿತ್ರರಾಗಿ ವ್ಯವಹಾರದ ಹೊರತಾಗಿ ಗೃಹಸ್ಥ ಹೇಗೆ ನಡೆಯುತ್ತದೆ ಕೇವಲ ಪವಿತ್ರರಾಗಬೇಕು ಮತ್ತು ತಂದೆಯನ್ನು ನೆನಪು ಮಾಡಬೇಕು ನಾನು ಅಕ್ಕಸಾಲಿಕನೂ ಆಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ ನೀವು ಆತ್ಮ ಮತ್ತು ಶರೀರ ಎರಡೂ ಸಹ ಪತಿತವಾಗಿದೆ ಆದ್ದರಿಂದ ನೀವು ಆತ್ಮ ಯಾವಾಗ ಪಾವನರಾಗತ್ತೀರ ಆಗ ನಂತರ ಪಾವನವಾಗಿರುವ ಶರೀರವೂ ಸಿಗುತ್ತದೆ ಸತ್ಯ ಚಿನ್ನದ ಒಡವೆಯೂ ಹಾಗೇ ಆಗತ್ತದೆಯಲ್ಲವೇ ಈಗಂತೂ ಆತ್ಮ ಮತ್ತು ಶರೀರ ಎರಡೂ ಸಹ ಕಬ್ಬಿಣ ಯುಗದ್ದಾಗಿದೆ ನಂತರ ಪಾವನ ಮಾಡುವ ಯುಕ್ತಿಯನ್ನು ತಂದೆ ತಿಳಿಸುತ್ತಾರೆ ಆದ್ದರಿಂದ ನಿಮ್ಮ ಗತಿ ಮತ ಶ್ರೀಮತ ಎಲ್ಲರಿಗಿಂತ ಭಿನ್ನವಾಗಿದೆ ಎಂದು ಹೇಳುತ್ತಾರೆ ಈ ಸದ್ಗತಿಯ ದಾರಿಯನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ಎಂದು ಈಗ ನಿಮಗೆ ತಿಳಿದಿದೆ ಗಾಯನವಾಗುತ್ತದೆ ಅಂದ ಮೇಲೆ ಖಂಡಿತ ಏನನ್ನೋ ಮಾಡಿ ಹೋಗಿದ್ದಾರೆ ಈಗ ಕಲಿಯುಗವಿದೆ ನಂತರ ಸತ್ಯುಗ ಆಗಬೇಕು ಸಂಗಮದಲ್ಲಿ ನೀವಿದ್ದೀರ ನೀವು ಬ್ರಹ್ಮಾವಂಶಿ ಬ್ರಾಹ್ಮಣರಾಗಿದ್ದೀರಾ ಕಮಲ ಪುಷ್ಪ ಸಮಾನ ಪವಿತ್ರರಾಗಿರುತ್ತೀರ ಮಾಯೆಯ ಜೊತೆಯಲ್ಲಿ ನಿಮ್ಮ ಯುದ್ಧವಿದೆ ಮಾಯೆಯಿಂದಲೇ ಕೆಲವರು ಅನುತ್ತೀರ್ಣರಾಗುತ್ತಾರೆ ಕಾಮದ ಪೆಟ್ಟು ಜೋರಾಗಿ ಬೀಳುತ್ತದೆ ಎಚ್ಚರಿಕೆಯಿಂದಿರಿ ಎಂದು ಬಾಬಾ ಹೇಳುತ್ತಾರೆ ಒಂದು ವೇಳೆ ಬಿದ್ದರೆ ನಂತರ ಕಾಮ ಮಹಾಶತ್ರುವಾಗಿದೆ ಎಂದು ಯಾರಿಗೂ ಹೇಳಲು ಸಾಧ್ಯವಿಲ್ಲ ಮತ್ತೂ ಸಹ ಪುರುಷಾರ್ಥ ಮಾಡಿ ಒಂದು ಬಾರಿ ಸೋಲಿಸಿತು ಎರಡನೇ ಬಾರಿ ಸೋಲಿಸಿತ್ತು ನಂತರ ಒಂದು ವೇಳೆ ಮೂರನೇ ಬಾರಿ ಸೋಲಿಸಿದರೆ ಸಮಾಪ್ತಿ ಎಂದು ತಂದೆ ಹೇಳುತ್ತಾರೆ ಪದವಿ ಭ್ರಷ್ಟವಾಗುತ್ತದೆ ಪ್ರತಿಜ್ಞೆ ಮಾಡಿದ್ದೀರಾ ಮೇಲೆ ಅದರಂತೆ ಪೂರ್ಣ ಇರಬೇಕು ಪ್ರತಿಜ್ಞೆ ಮಾಡಿ ನಂತರ ಪತಿತರಾಗಬಾರದು ಆದರೆ ಎಲ್ಲರೂ ಪ್ರತಿಜ್ಞೆಯಂತೆ ಕಾಯಂ ಆಗಿರುವುದಿಲ್ಲ ಬೀಳುತ್ತಲೂ ಇರುತ್ತಾರೆ ಕೆಲವರು ನಂತರ ತಂದೆಯನ್ನು ಬಿಟ್ಟೂ ಬಿಡುತ್ತಾರೆ ಬಹಳ ಮಂದಿ ಓಡಿ ಹೋಗುವವರೂ ಇದ್ದಾರೆ ಅಂತ್ಯದಲ್ಲಿ ನಿಮಗೆ ಯಾರು ಏನಾಗುತ್ತಾರೆ ಎಂಬ ಪೂರ್ಣ ಸಾಕ್ಷಾತ್ಕಾರವಾಗುತ್ತದೆ ಪೂರ್ಣ ಪುರುಷಾರ್ಥ ಮಾಡಬೇಕು ಯಾರು ದುಃಖ ಕೊಡುತ್ತಾರೋ ಅವರು ದುಃಖಿಯಾಗಿ ಸಾಯುತ್ತಾರೆ ತಂದೆಯಂತೂ ಎಲ್ಲರಿಗೂ ಸುಖ ಕೊಡುವವರಾಗಿದ್ದಾರೆ ಎಲ್ಲರಿಗೂ ಸುಖ ಕೊಡುವುದು ನಿಮ್ಮ ಕೆಲಸವೂ ಆಗಿದೆ ಕರ್ಮಣದಲ್ಲಿಯೂ ಯಾರಿಗಾದರೂ ದುಃಖ ಕೊಟ್ಟರೆ ದುಃಖಿಯಾಗಿ ಸಾಯುತ್ತೀರ ಪದವಿಯೂ ಭ್ರಷ್ಟವಾಗುತ್ತದೆ ಪಾರಲೌಕಿಕ ತಂದಿಯ ಜೊತೆಯಲ್ಲಿ ಪೂರ್ಣ ಆಜ್ಞಾಕಾರಿಗಳು ಪ್ರಾಮಾಣಿಕರು ಆಗಿ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಪ್ತಾದರವರ ಸವಿನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದ್ದು ತಂದೆಯ ಜೊತೆಯಲ್ಲಿ ಪ್ರಾಮಾಣಿಕ ಪಾಲಕರೂ ಆಗಿ ಇರಬೇಕು ಎಂದಿಗೂ ಯಾರಿಗೂ ದುಃಖ ಕೊಡಬಾರದು ಎರಡನೆಯದ್ದು ತಂದೆಯಿಂದ ಪೂರ್ಣ ಆಸ್ತಿ ತೆಗೆದುಕೊಳ್ಳುವುದಕ್ಕಾಗಿ ಪವಿತ್ರರಾಗುವ ಪುರುಷಾರ್ಥ ಮಾಡಬೇಕು ಎಂದಿಗೂ ಕಾಮದ ಪೆಟ್ಟು ತಿನ್ನಬಾರದು ಇದರಿಂದ ಬಹಳ ಎಚ್ಚರಿಕೆಯಿಂದಿರಬೇಕು ವರದಾನ ಮಾಲೀಕತನದ ಸ್ಮೃತಿಯಿಂದ ಶಕ್ತಿಗಳನ್ನು ಆಗ್ನೆ ಪ್ರಮಾಣವಾಗಿ ನಡೆಸುವಂತಹ ಸ್ವರಾಜ್ಯಾಧಿಕಾರಿಗಳಾಗಿರಿ ಮಾಲೀಕತನದ ಸ್ಮೃತಿಯಿಂದ ಶಕ್ತಿಗಳನ್ನು ಆಗ್ನೆ ಪ್ರಮಾಣವಾಗಿ ನಡೆಸುವಂತಹ ಸ್ವರಾಜ್ಯಾಧಿಕಾರಿಗಳಾಗಿರಿ ತಂದೆ ಮುಖಾಂತರ ಏನೆಲ್ಲ ಶಕ್ತಿಗಳು ಸಿಕ್ಕಿವೆಯೋ ಆ ಸರ್ವ ಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸಿ ಸಮಯದಲ್ಲಿ ಶಕ್ತಿಗಳನ್ನು ಉಪಯೋಗ ಮಾಡಿ ಕೇವಲ ಮಾಲೀಕತನದ ಸ್ಮೃತಿಯಲ್ಲಿದ್ದುಕೊಂಡು ನಂತರ ಆರ್ಡರ್ ಮಾಡಿ ಆಗ ಶಕ್ತಿಗಳು ನಿಮ್ಮ ಆಗ್ನೆಯನ್ನು ಒಪ್ಪಿಕೊಳ್ಳುತ್ತವೆ ಒಂದು ವೇಳೆ ನಿಶಕ್ತರಾಗಿ ಆಜ್ಞೆ ಮಾಡಿದರೆ ಒಪ್ಪಿಕೊಳ್ಳುವುದಿಲ್ಲ ಬಾಕ್ತಾದ ಎಲ್ಲ ಮಕ್ಕಳನ್ನು ಮಾಲೀಕ ಮಾಡುತ್ತಾರೆ ನಿಶಕ್ತರನ್ನಲ್ಲ ಎಲ್ಲ ಮಕ್ಕಳೂ ರಾಜ ಮಕ್ಕಳಾಗಿದ್ದಾರೆ ಏಕೆಂದರೆ ಸ್ವರಾಜ್ಯ ನಿಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ ಈ ಜನ್ಮಸಿದ್ಧ ಅಧಿಕಾರವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಸ್ಲೋಗನ್ ತ್ರೆಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದುಕೊಂಡು ಕರ್ಮ ಮಾಡಿ ಆಗ ಸಫಲತೆ ಸಿಗುತ್ತಿರುತ್ತದೆ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದುಕೊಂಡು ಕರ್ಮ ಮಾಡಿ ಆಗ ಸಫಲತೆ ಸಿಗುತ್ತಿರುತ್ತದೆ ಮಾತೇಶ್ವರಿಯವರ ಅಮೂಲ್ಯ ವಾಕ್ಯ ಪ್ರಭು ನಾವು ಮಕ್ಕಳನ್ನು ಆ ದಡಕ್ಕೆ ಕರೆದೊಯ್ಯಿರಿ ಎಂದು ಈಗ ನಾವೇನು ಹೇಳುತ್ತೇವೆ ಆ ದಡವೆಂಬುದರ ಅರ್ಥವೇನು ಆ ದಡದ ಅರ್ಥ ಜನ್ಮ ಮರಣದ ಚಕ್ರದಲ್ಲಿ ಪರಬಾರದು ಅಂದರೆ ಮುಕ್ತರಾಗಬೇಕು ಎಂದು ಜನರು ತಿಳಿದುಕೊಳ್ಳುತ್ತಾರೆ ಈಗ ಇದಂತೂ ಮನುಷ್ಯರ ಹೇಳಿಕೆಯಾಯಿತು ಆದರೆ ಹೇ ಮಕ್ಕಳೇ ಸತ್ಯವಾಗಿಯೂ ಎಲ್ಲಿ ಸುಖ ಶಾಂತಿಯಿದೆಯೋ ದುಃಖ ಶಾಂತಿಯಿಂದ ದೂರವಿದೆಯೋ ಅದನ್ನು ಯಾರೂ ಪ್ರಪಂಚವೆಂದು ಹೇಳುವುದಿಲ್ಲ ಎಂಬುದಾಗಿ ಅವರು ಹೇಳುತ್ತಾರೆ ಮನುಷ್ಯ ಯಾವಾಗ ಸುಖವನ್ನು ಬಯಸುತ್ತಾನೋ ಆಗ ಅದೂ ಸಹ ಈ ಜೀವನದಲ್ಲಿ ಇರಬೇಕು ಈಗ ಅದಂತೂ ಸತ್ಯುಗಿ ವೈಕುಂಠ ದೇವತೆಗಳ ಪ್ರಪಂಚವಾಗಿತ್ತು ಎಲ್ಲಿ ಸರ್ವದಾ ಸುಖಿ ಜೀವನವಿತ್ತು ಆ ದೇವತೆಗಳನ್ನು ಅಮರರೆಂದು ಹೇಳುತ್ತಿದ್ದರು ಈಗ ಅಮರ ಎಂಬುದಕ್ಕೂ ಏನೂ ಅರ್ಥವಿಲ್ಲ ದೇವತೆಗಳ ಆಯಸ್ಸು ಇಷ್ಟು ದೀರ್ಘವಾಗಿತ್ತು ಅವರು ಎಂದೂ ಸಾಯುತ್ತಿರಲಲ್ಲ ಎಂದಂತೂ ಅಲ್ಲ ಈಗ ಈ ರೀತಿಯವರು ಹೇಳುವುದೂ ತಪ್ಪಾಗಿದೆ ಏಕೆಂದರೆ ಆ ರೀತಿ ಇಲ್ಲ ಅವರ ಆಯಸ್ಸೇನೂ ಸತ್ಯುಗ ತ್ರೇತಾದವರೆಗೂ ನಡೆಯುವುದಿಲ್ಲ ಆದರೆ ದೇವತೆಗಳ ಜನ್ಮ ಸತ್ಯುಗ ತ್ರೇತಾದಲ್ಲಿ ಬಹಳ ಆಗಿದೆ ಇಪ್ಪತ್ತೊಂದು ಜನ್ಮವಂತೂ ಅವರುಗಳು ಚೆನ್ನಾಗಿ ರಾಜ್ಯ ನಡೆಸಿದರು ಹಾಗೂ ನಂತರ ಅರವತ್ಮೂರು ಜನ್ಮ ದ್ವಾಪರದಿಂದ ಕಲಿಯುಗದ ಅಂತ್ಯದವರೆಗೆ ಒಟ್ಟು ಅವರುಗಳ ಜನ್ಮ ಏರುವ ಕಲೆ ಉಳ್ಳದ್ದು ಇಪ್ಪತ್ತೊಂದು ಆಯಿತು ಮತ್ತೆ ಇಳಿಯುವ ಕಲೆಯುಳ್ಳದ್ದು ಮೂರು ಆಯಿತು ಒಟ್ಟಾರೆಯಾಗಿ ಮನುಷ್ಯ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತಾನೆ ಬಾಕಿ ಮನುಷ್ಯ ಎಂಬತ್ನಾಲ್ಕು ಲಕ್ಷ ಯೋನಿಗಳನ್ನು ಭೋಗಿಸುತ್ತಾನೆ ಎಂದೇನೋ ಆ ಮನುಷ್ಯರು ತಿಳಿದುಕೊಂಡಿದ್ದಾರೆ ಈ ರೀತಿ ಹೇಳುವುದು ತಪ್ಪಾಗಿದೆ ಒಂದು ವೇಳೆ ಮನುಷ್ಯ ತನ್ನ ಯೋನಿಯಲ್ಲಿ ಸುಖ ದುಃಖ ಎರಡೂ ಪಾತ್ರವನ್ನು ಭೋಗಿಸಲು ಸಾಧ್ಯವಿದೆ ಎಂದರೆ ನಂತರ ಪ್ರಾಣಿಯೋನಿಯಲ್ಲಿ ಭೋಗಿಸುವ ಅವಶ್ಯಕತೆಯಾದರೂ ಏನು ಈಗ ಮನುಷ್ಯರಿಗೆ ಈ ಜ್ಞಾನವೇ ಇಲ್ಲ ಮನುಷ್ಯ ಅಂತೂ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತಾನೆ ಬಾಕಿ ಸೃಷ್ಟಿಯಲ್ಲಿ ಪ್ರಾಣಿ ಪಶು ಪಕ್ಷಿ ಇತ್ಯಾದಿ ಒಟ್ಟು ಎಂಬತ್ನಾಲ್ಕು ಲಕ್ಷ ಯೋನಿಗಳು ಇರಲು ಸಾಧ್ಯವಿದೆ ಅನೇಕ ಪ್ರಕಾರದ ಯಾವ ರೀತಿ ಜನ್ಮವಿದೆಯೋ ಅದರಲ್ಲಿಯೂ ಮನುಷ್ಯ ಮನುಷ್ಯ ಯೋನಿಯಲ್ಲಿಯೇ ತನ್ನ ಪಾಪ ಪುಣ್ಯವನ್ನು ಭೋಗಿಸುತ್ತಿದ್ದಾನೆ ಮತ್ತು ಪ್ರಾಣಿಗಳು ತಮ್ಮ ಯೋನಿಗಳಲ್ಲಿ ಭೋಗಿಸುತ್ತಿವೆ ಮನುಷ್ಯ ಪ್ರಾಣಿಗಳ ಯೋನಿಯನ್ನು ತೆಗೆದುಕೊಳ್ಳುವುದಿಲ್ಲ ಹಾಗೂ ಪ್ರಾಣಿಗಳು ಮನುಷ್ಯ ಯೋನಿಯಲ್ಲಿಯೂ ಬರುವುದಿಲ್ಲ ಮನುಷ್ಯರು ತನ್ನ ಯೋನಿಯಲ್ಲಿ ಅಂದರೆ ಜನ್ಮದಲ್ಲಿ ಭೋಗನಿಯನ್ನು ಭೋಗಿಸಬೇಕು ಆಗ ಸುಖ ದುಃಖದ ಅನುಭೂತಿಯಾಗುತ್ತದೆ ಹಾಗೆಯೇ ಪ್ರಾಣಿಗಳಿಗೂ ಸಹ ತನ್ನ ಯೋನಿಯಲ್ಲಿ ಸುಖ ದುಃಖವನ್ನು ಭೋಗಿಸಬೇಕಾಗುತ್ತದೆ ಆದರೆ ಅವುಗಳಲ್ಲಿ ಭೋಗನೆ ಯಾವ ಕರ್ಮದಿಂದ ಸಿಕ್ಕಿದೆ ಎಂಬುದು ಬುದ್ಧಿಯಲ್ಲಿರುವುದಿಲ್ಲ ಅವುಗಳ ಭೋಗನಿಯನ್ನು ಸಹ ಮನುಷ್ಯರು ಫೀಲ್ ಮಾಡುತ್ತಾರೆ ಏಕೆಂದರೆ ಮನುಷ್ಯ ಬುದ್ಧಿವಂತನಾಗಿದ್ದಾನೆ ಬಾಕಿ ಮನುಷ್ಯ ಏನೋ ಎಂಬತ್ನಾಲ್ಕು ಲಕ್ಷ ಯೋನಿಗಳನ್ನು ಭೋಗಿಸುತ್ತಾನೆ ಎಂದಲ್ಲ ಜಡ ವೃಕ್ಷವೂ ಯೋನಿಯನ್ನು ತೆಗೆದುಕೊಳ್ಳುತ್ತದೆ ಇದಂತೂ ಸಹಜ ಮತ್ತು ವಿವೇಕದ ವಿಚಾರವಾಗಿದೆ ಜಡವೃಕ್ಷ ಏನು ಕರ್ಮ ಕರ್ಮ ಮಾಡಿದೆ ಯಾವುದರಿಂದ ಅವುಗಳ ಲೆಕ್ಕಾಚಾರವಾಗುತ್ತದೆ ಹೇಗೆ ನೋಡಿ ಗುರುನಾನಕ್ ಸಾಹೇಬ್ ರವರು ಎಂತಹ ಮಹಾವಾಕ್ಯವನ್ನು ಉಚ್ಚಾರಣೆ ಮಾಡಿದ್ದಾರೆ ಅಂತ್ಯಕಾಲದಲ್ಲಿ ಯಾರು ಪುತ್ರನನ್ನು ಸ್ಮರಿಸುತ್ತಾರೋ ಅಂತಹ ಚಿಂತನೆಯಲ್ಲಿ ಯಾರು ಸಾಯುತ್ತಾರೋ ಅವರು ಹಂದಿಯ ಯೋನಿಯಲ್ಲಿ ಇಳಿದು ಬರುತ್ತಾರೆ ಆದರೆ ಈ ರೀತಿ ಹೇಳುವುದರ ಅರ್ಥ ಮನುಷ್ಯನೇನೋ ಹಂದಿಯ ಯೋನಿ ತೆಗೆದುಕೊಳ್ಳುತ್ತಾನೆ ಎಂದಲ್ಲ ಆದರೆ ಹಂದಿಯ ಅರ್ಥ ಮನುಷ್ಯರ ಕಾರ್ಯವು ಪ್ರಾಣಿಗಳ ಕಾರ್ಯದಂತೆ ಇರುತ್ತದೆ ಎಂದು ಅರ್ಥವಾಗಿದೆ ಬಾಕಿ ಮನುಷ್ಯನೇನೋ ಪ್ರಾಣಿಯಾಗತ್ತಾನೆ ಎಂದಲ್ಲ ಈಗ ಇದಂತೂ ಮನುಷ್ಯರನ್ನು ಎದುರಿಸುವುದಕ್ಕಾಗಿ ಶಿಕ್ಷಣ ಕೊಡುತ್ತಾರೆ ಅಂದಮೇಲೆ ತನ್ನನ್ನು ಈ ಸಂಗಮ ಸಮಯದಲ್ಲಿ ತನ್ನ ಜೀವನವನ್ನು ಪಲ್ಟಾಯಿಸಿ ಪರಮಾತ್ಮನಿಂದ ಪುಣ್ಯಾತ್ಮ ಆಗಬೇಕು ಒಳ್ಳೆಯದು ಓಂ ಶಾಂತಿ